ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ಎಕ್ಸ್ಟ್ರಾಪ್ನಲ್ಲಿ ಮಾತ್ರ. ಇದೆಲ್ಲ ನಾನು ಯೋಚನೆ ಮಾಡುವಂತ ವಿಷಯನ ಇದು. ಅಯ್ಯೋ ಅಣ್ಣ, ನಾನ್ ಪೂರ ಹೇಳೋದನ್ನ ಕೇಳಿಸ್ಕೊಳ್ಳೋಣ. ಅವನು ಮೂರ್ ಹೊತ್ತು ಆ ಶಿವನನ್ ಮನೆಗೆ ಬಿದ್ದು ಸಾಯ್ತಾ ಇರ್ತಾನಂತೆ. ಇರ್ಲಿ ಬಿಡು, ಅವನೇ ನಮ್ಮ ಮನೆಗೆ ಬಂದಿಲ್ವಲ್ಲ. ಏನಣ್ಣ ನೀನ್ ಹಿಂಗೆ ಹೇಳ್ತಾ ಇದ್ಯಾ? ಆ ಮನೇಲಿ ಗಂಡನ್ ಬಿಟ್ಟಿರೋಳು ಒಬ್ಳ ಅವಳೆ ಅನ್ನೋದನ್ನ ಮರ್ತು ಬಿಟ್ಟಿದ್ಯಾ? ಅವನ್ ಯಾವಾಗ್ಲೂ ಕೆಲ್ಸಕ್ಕಿಂತ ಜಾಸ್ತಿ ಆ ಮನೆಗೆ ಇರ್ತಾನಂತೆ. ನನ್ನ ಅಳಿಯ ಸಿಗ್ಲಿಲ್ಲ ಅನ್ನೋ ಕಾರಣಕ್ಕೆ ಅದೇ ಜಾಗಕ್ಕೆ ಬಂದಿರೋ ಆ ಆಫೀಸರ್ ಮ್ಯಾಗೆ ಈ ಅಣ್ಣ ತಂಗಿ ಇಬ್ಬರಿಗೂ ಕಣ್ಣು ಬಿದ್ದುಬಿಟ್ಟೈತಂತೆ. ಅವನ ಕೆಲ್ಸಕ್ಕೆ ಹೋಗಿ ಬರೋ ಗಂಟ ಆ ಮಗನ ಅವಳೆ ನೋಡ್ಕೊತಾಳಂತೆ. ಆ ಮಗನ ಲಾಲ್ಸದೇನು ಪಾಲ್ಸದೇನು ಅದನ್ನ ಎತ್ಕೊಂಡು ತಿರ್ಗೋದೇನು? ಅಯ್ಯೋ 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 ಅಯ್ಯೋ, ಮೂರ್ ಜನ ಮಾತಾಡೋದೆಲ್ಲ ಕೇಳ್ತಾ ಇದ್ರೆ ಅಸಹ್ಯ ಆಯ್ತದಣ್ಣ. ಆ ಮಗಿನ ನೆಪ ಇಟ್ಕೊಂಡು ಅವಳವನಿಗೆ ಒತ್ತರ ಆಗ್ತಾವಳಂತೆ. ಯಾವ್ದು ಹೆಂಗಾರ ಆಳಾಗೋಗ್ಲಿ ಅಣ್ಣ, ನೋಡಿದ ಜನ ಏನ್ ಹೇಳ್ತಾರೆ ಅನ್ನೋ ಜ್ಞಾನ ಬೇಡ್ವಾ? ಮೂರು ಬಿಟ್ಟವರು ಊರಿಗೆ ದೊಡ್ಡವರು ಅನ್ನಂಗ್ ಮೆರೀತಾವ್ರೆ. ಇಂದ್ರ ಅವಳನ್ನ ಮನೆಯಿಂದ ಆಚೆ ಹಾಕಿ ಒಳ್ಳೆ ಕೆಲ್ಸ ಮಾಡ್ದ ಅಂತ ಜನ ಮಾತಾಡ್ಕೊತಾ ಇದ್ರು. ಎಂತ ಯಂಗ್ಸಪ್ಪ ಇವಳು. ಅಲ್ಲ ಅಣ್ಣ, ಮನೆಗಿರೋ ದೊಡ್ಡವ್ರಿಗಾದ್ರೂ ಬುದ್ಧಿ ಬ್ಯಾಡ್ವೆ? ಅವ್ರಿಗದೆಲ್ಲಿರ್ತದ ಇವಳು,